ಶುಭೋದಯ. ಕಳೆದ ತರಗತಿಯಲ್ಲಿ ಎಲ್ಲ ಹನುಮಂತಯ್ಯನವರ ಪದ್ಯಭಾಗವನ್ನು ನೋಡ್ತಾ ಇದ್ವೋ ವಿದ್ಯಾರ್ಥಿಗಳ ಕವಚ ಎನ್ನುವಂಥ ಪದ್ಯಭಾಗ, ಅದರ ಮುಂದುವರಿದ ಭಾಗವನ್ನು ನಾವೀಗ ನೋಡ್ತಾ ಹೋಗೋಣ. ಭಾರತೀಯ ಒಂದು ಸಾಂಸ್ಕೃತಿಕ ಒಂದು ಸಂದರ್ಭದಲ್ಲಿ ಜಾತೀಯತೆ ಅನ್ನುವಂಥದ್ದು ಯಾವ ರೀತಿ ಸಮಾಜದಲ್ಲಿ ಬೇರೂರಿದೆ, ವರ್ಗ ವರ್ಣ ಈ ಮೇಲ್ವರ್ಗ ಕೆಳವರ್ಗ ಅನ್ನುವಂಥದ್ದನ್ನು ಬಹಳ ನೋವಿನಿಂದ ವಿಷಾದದಿಂದ ಕವಿ ಎಲ್ ಹನುಮಂತಯ್ಯನವರು ಹೇಳಿರುವಂಥದ್ದನ್ನು ನಾವೀಗ ನೋಡ್ತಾ ಹೋಗೋಣ. ಮೊದಲು ಪದ್ಯಭಾಗವನ್ನು ನಾವು ಈಗ ಓದ್ತಾ ಹೋಗೋಣ. ಹುಟ್ಟಿನೊಂದಿಗೆ ಕಟ್ಟಿಕೊಂಡಿ ಕವಚ ಬೀಳಲೊಲ್ಲದು ಏಳಲೊಲ್ಲದು, ಕರ್ಣದಾನಿಗಳಂತಿಟ್ಟರೂ ಕತ್ತರಿಸಿ ಮೈಯ ಪಾರ್ಶ್ವಗಳನ್ ಒಂದೊಂದೇ ಕಳೆಯಲೊಲ್ಲದು ಜನುಮ ಮೋಹ. ದೇಹಿ ಎಂದರು ದಾಹ ತೀರದು ಹೋಗಲೊಲ್ಲದು ವಜ್ರದೇಹಿಗಳಂತೆ, ಭೂಮಿಯೊಡಲನು ಬಗೆದು ತೆಗೆದ ಚಿನ್ನವ ಕರಗಿಸಿ ಕರವಸ್ತ್ರ ಮಾಡಿ ಒರೆಸಿಕೊಂಡರೂ ಕರಗಿ ಹೋಗದು ಕನಸಿನಲ್ಲೂ. ಕೋಶನೋದಿ ದೇಶವನ್ನು ಸುತ್ತಿ ಬಂದರು ಬಗಲಲ್ಲೇ ಬುಗಿಲೇಳುವುದು, ಧರ್ಮವೆಂಬಿ ಅಧರ್ಮದೊಳಗಿನ ಬೀಜ ಬಿದ್ದು ಮೊಳೆತು ಮರವಾಗಿ ಹಣ್ಣಿನಂಗಡಿಯಲ್ಲಿ ನಳನಳಿಸಿ ನಗುವಾಗ ಕವಚ ಬಿಗಿಯಾಗಿತ್ತು. ಕಳೆಯಲೆಂದೇ ಸುಳಿದವರೆಷ್ಟೋ ಮಹಾತ್ಮರು ಮೌನ ದೋಣಿಯಲ್ಲಿ, ಶಾಸ್ತ್ರದ ವಸ್ತ್ರದೊಳಗೆ ಸುತ್ತಿ ಶರದಿಯಾಚೆಗೆಸೆದರು ಅಡಗು ಅತ್ತಿ, ಗುಡುಗಾಗಿ ಮಿಂಚಾಗಿ ಮಳೆಯ ಹನಿ ಹನಿಯಾಗಿ ಮಣ್ಣ ಸೇರಿತು ಕವಚ, ಕಣವಾಗಿ ಅಣುವಾಗಿ ವೃಣವಾಗಿ ನೆತ್ತರಂಗಳ ಸೇರಿ ಕೆಂಪು ಬಿಳಿ ಕಣಗಳಲ್ಲಿ ಪ್ರಾಣದಾತು. ಅಹಿಂಸೆ ಅಸ್ತ್ರವನ್ನು ಹೆಗಲಲ್ಲಿ ಒತ್ತು ಬಂದ ಸಜ್ಜನಿಕೆಯ ಬುದ್ಧದೇವನನು ಸದ್ದಿಲ್ಲದೆ ದೂರವಿರಿಸಿ ಕಾಲಾಂತರಗಳ ಹೆಜ್ಜೆಗಳಲ್ಲಿ ಲಾಳವಾಗಿದೆ ಕವಚ. ರಾಮಾನುಜರಾಶ್ರಮದಿ ಕೂಡಿದರು ಕೊಂಡಿ ಅಕ್ಷರದ ಸುತ್ತಿಗೆ ತುಂಡರಿಸಿತ್ತು ಮಂಡಿಯೂರಿ, ಬಸವ ಬೆಸೆದರು ಬಿಸಿಯಲ್ಲೇ ತುಕ್ಕು ಹಿಡಿದಿತ್ತು ಪಕ್ಕದಲ್ಲೇ, ನಾಳೆಯ ನಾಲಿಗೆ ಸುಡುವ ದರ್ಬೆಯನ್ನಿಟ್ಟು ಸೇರಿ ಹೋಯಿತು ಮಾಯೆ ಚರಿತೆಯ ಚಕ್ರದಲ್ಲಿ. ಹಾಗೆಯೇ ನೂರು ಯೋಜನ ದಾರಿ ತುಳಿದರೂ ಮೂಲೆ ಮುಕ್ಕಾಗಿಲ್ಲ ಸವೆದಿಲ್ಲ ಚೂರು ಕಾಲುಗಳು ಕುಂಟಿಲ್ಲ ಸೊಂಟ ಮುರಿದರು. ಹುಟ್ಟಿನೊಂದಿಗೆ ಗಟ್ಟಿಯಾಗಿದೆ ನೆರಳಂತೆ ಬಿಸಿಲಂತೆ ಬಳ್ಳಿ ಹೂವಂತೆ, ಹುಟ್ಟಿನೊಂದಿಗೆ ಕಟ್ಟಿಕೊಂಡಿ ಕವಚ ಕಳೆಯಲೊಲ್ಲದು ಬೀಳಲೊಲ್ಲದು ನನ್ನ ತೊರೆದು, ಹುಟ್ಟಿನೊಂದಿಗೆ ಬೆಸೆದುಕೊಂಡಿದೆ ಕವಚ ಮುಟ್ಟಬಾರದ ಕವಚ. ನೋಡಿ ವಿದ್ಯಾರ್ಥಿಗಳ, ಈ ಕವಚ ಅನ್ನುವಂತಹ ಒಂದು ರಕ್ಷಣೆ ನೀಡುವಂತಹ ಅಂದರೆ ಧರ್ಮ ಎನ್ನುವಂತಹ ಒಂದು ಕವಚವನ್ನು, ಜಾತಿ ಎನ್ನುವಂತಹ ಒಂದು ಕವಚವನ್ನು, ಧರ್ಮ ಎನ್ನುವಂತಹ ಕವಚವನ್ನು ಈ ಮನುಷ್ಯ ಯಾವ ಮಟ್ಟದಲ್ಲಿ ಇವನು ಹೊದ್ಕೊಂಡಿದ್ದಾನೆ. ಬೇಕಾದ್ರೆ ಅವನು ಪ್ರಾಣವನ್ನು ಬಿಡ್ತಾನೆ, ಜಾತಿ ಧರ್ಮ ಇದನ್ನು ಬಿಡಲ್ಲ. ಮೇಲ್ವರ್ಗ ಕೆಳವರ್ಗ ಎನ್ನುವಂತಹ ಈ ಜಾತೀಯತೆಯ ಒಂದು ಪ್ರಜ್ಞೆ ಯಾವ ರೀತಿ ಇಡೀ ಸಂಸ್ಕೃತಿನಲ್ಲಿ ಅಡಕವಾಗಿದೆ, ಈ ಜಾತೀಯ ಪ್ರಜ್ಞೆಯಿಂದ ಯಾವ ಮಟ್ಟಿಗೆ ಸಂಸ್ಕೃತಿ ನಾಶವಾಗ್ತಾ ಇದೆ, ಈ ದೇಶ ಯಾವ ರೀತಿ ಬಲಿದಾನ ಆಗ್ತಾ ಇದೆ, ಯಾವ ರೀತಿ ಇನ್ನೂ ಕೂಡ ಒಂದು ಪರಂಪರೆಯಿಂದ ಒಂದು ಮಾನವೀಯ ಸಾಕಾರದಿಂದ ಮನುಷ್ಯತ್ವದ ಸಾಕಾರದಿಂದ ಇವರು ವರ್ತಿಸ್ತೇನೆ, ಕೇವಲ ಜಾತಿ ಧರ್ಮ ಮೇಲ್ವರ್ಗ ಕೆಳವರ್ಗ ಎನ್ನುವಂತಹ ಒಂದು ಪೆಡಂಭೂತವಾಗಿ ಕಾಡ್ತಾ ಇದೆ ಅನ್ನುವಂಥದ್ದು ಕವಿಯ ಒಂದು ನೋವು. ಹಾಗೆಯೇ ಎಷ್ಟೋ ಜನ ವ್ಯಕ್ತಿಗಳು ಮಹಾತ್ಮರು ಪುರುಷರು ಬಂದು ಜಾತೀಯತೆಯ ಒಂದು ಬೇರನ್ನು ತೆಗೆದರೂ ಕೂಡ ಮತ್ತೆ ಮೈಗೆ ಅಂಟ್ಕೊಂಡಿದೆ. ಚರ್ಮ ಹೆಂಗೆ ಒದ್ಕೊಂಡಿದೆಯೋ ದೇಹಕ್ಕೆ, ಹಂಗೆ ಈ ದೇಶಕ್ಕೆ ಈ ಜಾತೀಯತೆ ಎನ್ನುವಂತಹ ಒಂದು ಚರ್ಮ ಒದ್ಕೊಂಡಿದೆ ಅನ್ನುವಂಥದ್ದು ಇಲ್ಲಿ ಕವಿಯ ನೋವು ನಿರಾಸೆ ಅನ್ನುವಂಥದ್ದು. ಹುಟ್ಟಿನೊಂದಿಗೆ ಕಟ್ಟಿಕೊಂಡಿ ಕವಚ ಹುಟ್ಟಲ್ಲೇ ಬಂದ್ಬಿಟ್ಟದೆ. ಏಯ್,
ಇದು ಮೇಲ್ಜಾತಿ, ಇದು ಕೀಳ್ಜಾತಿ, ಇದು ಬ್ರಾಹ್ಮಣ, ಇದು ಕ್ಷತ್ರಿಯ, ಇದು ವೈಶ್ಯ, ಇದು ಶೂದ್ರ, ಇದು ದಲಿತ, ಇದು ಒಕ್ಕಲಿಗ, ಇದು ಲಿಂಗಾಯತ ಎನ್ನುವಂತಹ ಒಂದು ಕವಚ ಅನ್ನುವಂಥದ್ದು ಹುಟ್ಟುವಾಗಲೇ ಅದು ಕಟ್ಕೊ ಬಂದ್ಬಿಟ್ಟದೆ. ಇದು ಬೀಳಲೊಲ್ಲದು, ಏಳಲೊಲ್ಲದು, ಇದು ಕೆಳಕ್ಕೂ ಬೀಳ್ತಾ ಇಲ್ಲ, ಮೇಲಕ್ಕೂ ಏಳ್ತಾ ಇಲ್ಲ, ಏನೊಂದೂ ಕೂಡ ಒಂದು ಪರಿಣಾಮಕಾರಿಯಾದಂತಹ ಒಂದು ಒಂದು ಸಾರಾಂಶ ಇದರಲ್ಲಿ ಯಾವುದಕ್ಕೂ ಕೂಡ ಬಿಟ್ಕೊಡೋದು. ಕರ್ಣದಾನಿಗಳಂತಿಟ್ಟರು ಕತ್ತರಿಸಿ, ಕರ್ಣ ಮೂಲಗುಣ ಕ್ಷತ್ರಿಯ, ಅವನು ಮೂಲ ಗುಣಗಳನ್ನು ಪ್ರದರ್ಶಿಸಿದ್ರೂ ಕೂಡ, ಯುದ್ಧ ಭೂಮಿಯಲ್ಲಿ ತನ್ನ ಕವಚವನ್ನು ಕತ್ತರಿಸಿಕೊಟ್ಟರೂ ಕೂಡ, ಮುಯ್ಯ ಪಾರ್ಶ್ವಗಳನ್ನೊಂದೊಂದೇ ಇಡೀ ದೇಹದ ರಕ್ತ ಒಂದೊಂದು ಅಂಗಗಳನ್ನು ಕತ್ತರಿಸಿ ಕತ್ತರಿಸಿ ಕೊಟ್ಟರೂ ಕೂಡ, ಇಲ್ಲ, ಎಲ್ಲರ ದೇಹದಲ್ಲಿರುವಂಥದ್ದು ಕೆಂಪು ರಕ್ತ ಕಣಗಳೇ, ಎಲ್ಲರೂ ಮನುಷ್ಯರೇ, ಎಲ್ಲರಿಗೂ ಹೊಟ್ಟೆ ಹಸಿವಿದೆ, ಎಲ್ಲರಿಗೂ ನೋವಿದೆ, ಎಲ್ಲರಿಗೂ ನಲಿವಿದೆ, ಎಲ್ಲರಿಗೂ ಸಂತೋಷ ಇದೆ, ನಾವೆಲ್ಲರೂ ಮನುಷ್ಯರು ಎನ್ನುವಂತಹ ಒಂದು ಪ್ರಜ್ಞಾಸ್ತರದಲ್ಲಿ ಎಚ್ಚರಿಸಿದರೂ ಕೂಡ ಕಳೆಯಲೊಲ್ಲದು ಜನ್ಮ ಮೋಹ. ಹೇ, ನನ್ನ ಜನ್ಮಪ್ಪ, ನಾನು ಭಾಳ ಉತ್ತಮ ಕುಲದಲ್ಲಿ ಬದುಕಿರುವಂಥವನು, ನಾನು ಶ್ರೇಷ್ಠ ಕುಲ ಅನ್ನುವಂಥ ಒಂದು ಮೋಹ ಅದು ಪ್ರತಿಯೊಬ್ಬರಲ್ಲೂ ಕೂಡ ಇದು ಕಾಡ್ತಾ ಇದೆ. ದೇಹಿ ಎಂದರು ದಾಹ ತೀರದು. ದಾಹ, ಆ ಧರ್ಮ, ಆ ಜಾತಿ, ಪ್ರಜ್ಞೆ, ದಾಹ ಇದೆಯಲ್ಲ ಬಾಯಾರಿಕೆ, ಅದು ಎಷ್ಟೇ ಬೇಡಿದ್ರೂ ಕೂಡ ಅದು ತೀರ್ತಾ ಇಲ್ಲ. ಹೋಗಲೊಲ್ಲದು ವಜ್ರದೇಹಿಗಳಂತೆ ಭೂಮಿಯೊಡಲನ ಬಗೆದು ತೆಗೆದ ಚಿನ್ನವ ಕರಗಿಸಿ ಕರವಸ್ತ್ರ ಮಾಡಿ ಒರೆಸಿಕೊಂಡರು. ಕರಗಿ ಹೋಗದು ಕನಸಿನಲ್ಲೂ ಇದು ಯಾವುದೇ ಕಾರಣಕ್ಕೂ ಕೂಡ ಈ ಜಾತಿ ಪ್ರಜ್ಞೆ ಹೋಗಲ್ಲ. ವಜ್ರದೇಹಿಗಳಂತೆ ಅಂದರೆ ಈ ವಜ್ರ ದೇಹದ ಶರೀರಗಳು ಎಷ್ಟು ಗಟ್ಟಿಯಾಗಿರ್ತದೋ ಅಷ್ಟೇ ಗಟ್ಟಿಯಾಗಿ ನಿಂತಿದೆ ಪ್ರತಿಯೊಬ್ಬರಲ್ಲೂ ಕೂಡ ಈ ಜಾತಿಯ ಪ್ರಜ್ಞೆ. ಈ ಜಾತಿ ಪ್ರಜ್ಞೆ ಹೋಗಿಸ್ಬೇಕು ಅಂತೇಳಿ ಭೂಮಿಯೊಡಲನ್ನ ಬಗೆದು, ಭೂಮಿಯಿಂದ ಆ ಭೂಮಿಯ ಒಡಲನ್ನೇ, ಆ ದೇಹವನ್ನೇ ಸೀಳಿ ತೆಗೆದು ಚಿನ್ನ ಕರಗಿಸಿ ಕರವಸ್ತ್ರ ಮಾಡಿ ಒರೆಸ್ಕೊಂಡ್ರು ಕೂಡ, ಕರವಸ್ತ್ರ ಅಂತಂದರೆ ಹ್ಯಾಂಡ್ ಕರ್ಚಿಪ್, ಚಿನ್ನದಲ್ಲಿ ಇಲ್ಲಪ್ಪ ಇದು ಒಳ್ಳೆಯ ವ್ಯಕ್ತಿ, ಚಿನ್ನ, ಚಿನ್ನದಂಥ ಗುಣ ಇದೆ ಅಂತ ಒರೆಸ್ಕೊಂಡ್ರು ಕೂಡ ಕರಗಿ ಹೋಗೋದು ಕನಸಿನಲ್ಲೂ, ಅದು ಕನಸಲ್ಲೂ ಕೂಡ ಅದು ಕರಗಲ್ಲ. ಹಾಗೇ ಇರ್ತದೆ ಆ ಜಾತಿ ಪ್ರಜ್ಞೆ ಅನ್ನುವಂಥದ್ದು. ಇನ್ನು ವಿದ್ಯಾವಂತರು, ವಿಚಾರವಂತರು, ಅತ್ಯಂತ ಬುದ್ಧಿವಂತರು ಅನ್ನುವಂತಹ ನಾಗರಿಕರು, ಉತ್ತಮ ಶಿಕ್ಷಣವನ್ನು ಪಡೆದಂತಹ ವ್ಯಕ್ತಿಗಳು ಯಾವ ರೀತಿ ವರ್ತಿಸ್ತಾ ಹೋಗ್ತಾರೆ ನೋಡಿ. ವಿದ್ಯಾರ್ಥಿಗಳ ಕೋಶವನ್ನು, ಕೋಶ ನೋದಿ ದೇಶವನ್ನು ಸುತ್ತಿ, ಅದೇ ಹೇಳ್ತಾರಲ್ಲ ನಮ್ಮ ಜನ, ದೇಶ ಸುತ್ತು ಕೋಶ ಓದು ಅಂತ ಹೇಳ್ತಾ ಹೋಗ್ತಾರಲ್ಲ, ಅಂತಹ ಎಷ್ಟೇ ದೇಶ ಸುತ್ತು ಬಂದರೂ ಕೂಡ, ಎಷ್ಟೇ ಕೋಶವನ್ನು, ಎಷ್ಟೇ ಜ್ಞಾನ ಭಂಡಾರವನ್ನು ನೀನು ಸಂಪಾದನೆ ಮಾಡಿದ್ರೂ ಕೂಡ, ನೀನು ಉತ್ತಮವಾದಂತಹ ಶಿಕ್ಷಣವನ್ನು ಪಡೆದರೂ ಕೂಡ ನಿನ್ನಲ್ಲಿ ಜಾತಿ ಪ್ರಜ್ಞೆ ಎಲ್ಲ ಕಡೆಯೂ ಸುಳಿತಾ ಇರ್ತದೆ. ಅದು ಯಾವ ರೀತಿ ಬರ್ತದೆ, ಆ ದೇಶವನ್ನು ಸುತ್ತಿ ಬಂದರೂ ಕೂಡ ಬಗಲಲ್ಲೇ ಮುಗಿಲೇಳುವುದೋ, ಬಗಲು ಅಂದರೆ ಮಗ್ಲಲ್ಲೇ, ಪಕ್ಕದಲ್ಲೇ, ನಿನ್ನ ಮನೆ ಪಕ್ಕದಲ್ಲೇ, ಆ ಯಾವ ಜಾತಿಯವನವನು, ಈ ಜಾತಿಯವನ, ಓ ಬಿಡಪ್ಪ ಅವನೇನೇ ಮಾಡಿದ್ರು ಅಷ್ಟಕ್ಕನ, ನಮ್ಮ ಪಕ್ಕದಲ್ಲೇ ಬುಗಿಲೇಳ್ತದೆ. ಇಂಥ ವಿಚಾರವಂತರು, ವಿದ್ಯಾವಂತರಲ್ಲೇ ಹಿಂಗಿರಬೇಕಾದ್ರೆ, ಧರ್ಮವೆಂಬಿ ಅಧರ್ಮದೊಳಗಿನ, ನಮ್ಮ ಧರ್ಮ ಶ್ರೇಷ್ಠ, ನಮ್ಮ ಜಾತಿ ಶ್ರೇಷ್ಠ ಅನ್ನುವಂಥ ಅಧರ್ಮದೊಳಗಿನ ಬೀಜ ಬಿದ್ದು ಮೊಳೆತೋ, ಒಂದೇ ಒಂದು ಬೀಜ ಬಿದ್ದೋಗಿದೆ, ಆ ಬೀಜ ಅನ್ನುವಂಥದ್ದು ಧರ್ಮದೊಳಗೆ, ಅಧರ್ಮದೊಳಗೆ ಅಧರ್ಮವನ್ನು ಬೆಳೆಸುವಂಥ ಒಂದು ಬೀಜ ಮೊಳೆತು ಮರವಾಗೋಗದೆ, ಅದು ಬೆಳೆದು ಮರವಾಗಿ ಅದರ ಫಲಗಳನ್ನು ಎಲ್ಲೆಲ್ಲಿ ಅಂಡುಬಿಟ್ಟಿದೆ ಗೊತ್ತಿ, ಹಣ್ಣಿನಂಗಡಿಯಲ್ಲಿ ನಳನಳಿಸಿ ನಗುವಾಗ ಕವಚ ಬಿಗಿಯಾಗಿತ್ತೋ. ಹಣ್ಣಿನಂಗಡಿ, ಹಣ್ಣು ಅಂದರೆ ಮಾಗುವಂಥದ್ದು, ಆ ಹಣ್ಣು ಅಂದರೆ ಎಲ್ಲರಿಗೂ ಇಷ್ಟವಾಗುವಂಥದ್ರಲ್ಲೂ ಕೂಡ ನಳನಳಿಸಿ ನಗುವಾಗ ಹಣ್ಣು ಎಲ್ಲರಿಗೂ ಇಷ್ಟವಾಗ್ತದೆ. ಪಕ್ವತೆ, ಅತ್ಯಂತ ಒಂದು ಮುಕ್ತವಾದಂಥ ಜ್ಞಾನವನ್ನು ಪಡೆಯುವಂಥ ಸಂದರ್ಭದಲ್ಲೂ ಕೂಡ ಕವಚ ಬಿಗಿಯಾಗಿದೆ, ಅಲ್ಲೂ ಕೂಡ ಹಣ್ಣು ಅಂದರೆ ಮೃದು. ಆ ಕೊನೆ ಇಳಿ ವಯಸ್ಸಿನಲ್ಲಿಯೂ ಕೂಡ ನಾವು ಜಾತಿ ಪ್ರಜ್ಞೆಯನ್ನು ಬಿಟ್ಟು ಮಾನವೀಯತೆಯ ಸಾಕಾರದೊಂದಿಗೆ ಬದುಕಬೇಕೇ ಹೊರತು ಅಲ್ಲೂ ಕೂಡ ಆ ಹಣ್ಣು ಅನ್ನುವಂಥ ಕವಚವೂ ಕೂಡ ಬಿಗಿಯಾಗಿದೆ ಅಂತಂದರೆ ಎಷ್ಟು ಮಟ್ಟಿಗೆ ಈ ಜಾತಿ ಪ್ರಜ್ಞೆ, ಈ ಧರ್ಮ ಪ್ರಜ್ಞೆ ಇದೆ ಈ ದೇಶದಲ್ಲಿ, ಜನಾಂಗದಲ್ಲಿ ಅನ್ನುವಂಥದ್ದು
ಕವಿಯ ಒಂದು ಪ್ರಶ್ನಾರ್ಥಕವಾದಂಥ ಒಂದು ಪ್ರಶ್ನೆ. ಇನ್ನು ಈ ಜಾತಿಯನ್ನು ಹೋಗಲಾಡಿಸ್ಬೇಕು ಅಂತ ಎಂತೆಂಥ ಮಹಾನ್ ವ್ಯಕ್ತಿಗಳು ಇಡೀ ಭಾರತದಾದ್ಯಂತ ಹುಟ್ಟಿ ಬಂದು ಎಷ್ಟೇ ಕೊಳೆಗಳನ್ನು ತೊಳೆದರೂ ಕೂಡ ಇನ್ನೂ ಕೂಡ ಬದಲಾಗದೇ ಇರುವಂಥದ್ದು. ಕಳೆಯಲೆಂದೇ ಸುಳಿದವರೆಷ್ಟೋ, ಈ ಜಾತಿ ಪ್ರಜ್ಞೆಯನ್ನು ನಾಶಪಡಿಸ್ಬೇಕು, ಈ ಜಾತಿ ಪ್ರಜ್ಞೆಯನ್ನು ಹೋಗಲಾಡಿಸ್ಬೇಕು ಅಂತ ಎಷ್ಟೆಷ್ಟೋ ಮಹಾತ್ಮರು ಬಂದು ಹೋದರು ಇಡೀ ಭಾರತದಾದ್ಯಂತ. ಮೌನ ದೋಣಿಯಲ್ಲಿ ಎಲ್ಲೂ ಶಬ್ದ ಮಾಡ್ದೇ ದೋಣಿಯ ಒಳಗೆ ಈ ಜಾತಿ ಪ್ರಜ್ಞೆಯನ್ನು ಹೋಗಲಾಡಿಸ್ಬೇಕು ಅಂತೇಳಿ ಶಾಸ್ತ್ರದ ವಸ್ತ್ರದೊಳಗೆ ಸುತ್ತಿ, ಶಾಸ್ತ್ರ ಇವು ಕಟ್ಟುಪಾಡುಗಳು, ಇವೇನೇನಿವೆ ಧರ್ಮ ಜಾತಿ ಮೇಲ್ವರ್ಗ ಕೆಳವರ್ಗ ಇವೆಲ್ಲವನ್ನೂ ಕೂಡ ಒಂದು ಶಾಸ್ತ್ರದೊಳಗೆ ಸುತ್ತಿಬಿಟ್ಟು, ಅಪ್ಪ ಈ ಭಾರತದಲ್ಲಿ ನೀನು ಬೇರೂರು ಬೇಡ, ನೀನು ದಯವಿಟ್ಟು ಈ ಭಾರತದಿಂದ ಈ ನನ್ನ ದೇಶ ಜಾತ್ಯತೀತ ದೇಶ ಅಂತ ಇದ್ದರೂ ಕೂಡ ಹೆಸರಿಗೆ ಮಾತ್ರ ಜಾತ್ಯತೀತ, ಒಳಗಡೆಲ್ಲ ಬರೀ ಜಾತೀಯತೆ ಅಂತ ಹೇಳಿ ಇನ್ಮೇಲೆ ನೀನು ಬರಬೇಡ ನಮ್ಮ ಭಾರತಕ್ಕೆ ನಮ್ಮ ಈ ಇಂಡಿಯಾಗೆ ಅಂತೇಳಿ ವಸ್ತ್ರದೊಳಗೆ ಒಂದು ಬಟ್ಟೆ ಒಳಗೆ ಸುತ್ತಿ ಶರದಿಯಾಚೆಗೆಸೆದರು. ಶರದಿ ಅಂದರೆ ಸಮುದ್ರದ ಆಚೆಗೆಸ್ತುಬಿಟ್ಟು ನೀನು ಬರಬೇಡಪ್ಪ ಈ ಜಾತಿ ಪ್ರಜ್ಞೆ ಅಂತ ಹೇಳಿದ್ರೂ ಕೂಡ ಅದು ಯಾವ ರೂಪದಲ್ಲಿ ಬಂತು ನೋಡಿ, ಹಡಗು ಹತ್ತಿ ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಹಡಗಿನಿಂದ ಹೋಗ್ತಾ ಇದ್ರಲ್ಲ ಬರ್ತಾ ಇದ್ರಲ್ಲ, ಹಡಗತ್ತಿ ಏನಾಗಿ ಬಂದಿದೆ, ಗುಡುಗಾಗಿ ಮಿಂಚಾಗಿ ಮಳೆಯ ಹನಿ ಹನಿಯಾಗಿ ಮಣ್ಣ ಸೇರಿತು ಕವಚ. ಅಲ್ಲಿಂದ ಹಡಗೊಳಗೆ ಗುಡುಗಾಗಿ ಬಂದದೆ ಮಿಂಚಾಗದೆ, ಗುಡುಗು ಅಂದರೆ ಶಬ್ದ ಮಾಡ್ತಾ ಬಂತು, ಮಿಂಚಾಗಿ ಅಂತಂದರೆ ಪ್ರಕಾಶಮಾನವಾಗಿ ಒಳಿತಾ ಬಂತು, ಮಳೆಯ ಹನಿ ಹನಿಯಾಗಿ ಪ್ರತಿಯೊಂದು ಭೂಮಿಯ ಮೇಲೂ ಮಳೆಯ ಹನಿ ಹೆಂಗೆ ಬರ್ತದೋ ಹಂಗೆ ಬಂದು ಮಣ್ಣ ಸೇರಿಬಿಟ್ಟದೆ ಕವಚ. ಆ ಕವಚ ಮಣ್ಣೊಳಗೆ ಬಂದು ಬೀಜವಾಗಿ ಬೆಳೆದು ಮರವಾಗಿ ಎಲ್ಲ ರೀತಿಯಲ್ಲೂ ಕೂಡ ಅದರ ಕಾಯಿಗಳನ್ನು ಅದರ ಬೀಜಗಳನ್ನು ಮತ್ತೆ ಹರಡಿ 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 ಅದು ಯಾವ ರೀತಿ ಆಗ್ಬಿಟ್ಟದೆ ಪ್ರತಿಯೊಬ್ಬರು ದೇಹದಲ್ಲಿ ಅಂತಂದರೆ ಕಣವಾಗಿ, ಕಣ ಅಂದರೆ ಒಂದೊಂದು ಅಣು, ಒಂದೊಂದು ರಕ್ತದ ಕಣಗಳಲ್ಲೂ ಕೂಡ ಬಿಳಿಯ ರಕ್ತ ಕಣ ಕೆಂಪು ರಕ್ತ ಕಣವಾಗಿ ಕಣವಾಗಿ ಸೇರ್ಕೊಂಡದೆ ದೇಹದೊಳಗೆ, ಅಣುವಾಗಿ ಸೇರ್ಕೊಂಡದೆ ಪ್ರತಿಯೊಂದು ಅಣು ಅಣುವಲ್ಲೂ ಕೂಡ ಸೇರ್ಕೊಂಡದೆ ರಣವಾಗೂ ಸೇರ್ಕೊಂಡದೆ ಗಾಯವಾಗೂ ಕೂಡ ಸೇರ್ಕೊಂಡದೆ ನೆತ್ತರಂಗಳ ಸೇರಿ ಕೆಂಪು ಬಿಳಿ ಕಣಗಳಲ್ಲಿ ಪ್ರಾಣಧಾತು ರಕ್ತದೊಳಗೆ ಸೇರ್ಕೊಬಿಟ್ಟದೆ ಅಂದರೆ ಇನ್ನು ಬಿಡ್ತದಾದು ಆ ರಕ್ತದೊಳಗೆ ಬಿಳಿ ರಕ್ತ ಕಣ ಕೆಂಪು ರಕ್ತ ಕಣಗಳಲ್ಲಿ ಸೇರ್ಕೊಬಿಟ್ಟದೆ ಪ್ರಾಣಧಾತುವಾಗಿ ಸೇರ್ಕೊಂಡದೆ. ಬೇಕಾದರೂ ಪ್ರಾಣ ಬಿಡ್ತೀನಿ, ಜಾತಿ ಧರ್ಮ ಭೇದ ಇವನ್ಯಾವನು ಕೂಡ ಬಿಡೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದು. ಹಾಗೆಯೇ ಅಹಿಂಸೆಯ ಅಸ್ತ್ರವನ್ನು ಹೆಗಲಲ್ಲಿ ಹೊತ್ತು ಬಂದ ಅಹಿಂಸೆ ಗಾಂಧೀಜಿಯವರು ಬಂದರು, ಬೇಡಪ್ಪ ಅಹಿಂಸೆ ಮಾಡೋದು ಬೇಡ, ಅಸ್ಪೃಶ್ಯರು ಜಾತಿ ಪ್ರಜ್ಞೆ ಎಲ್ಲ ಬೇಡ ಅಂತ ಎಷ್ಟೇ ಹೇಳಿದ್ರೂ ಕೂಡ ಇಲ್ಲಿ ಯಾವುದೇ ಬದಲಾವಣೆ ಕಂಡಿಲ್ಲ, ಭಾರತ ಅದೇ ರೀತಿಯಾಗಿದೆ. ಅಹಿಂಸೆ ಅಸ್ತ್ರವನ್ನು ಹೆಗಲಲ್ಲಿ ಹೊತ್ತು ಬಂದಂತಹ ನಮ್ಮ ಗಾಂಧಿ ಸಜ್ಜನಿಕೆಯ ಬುದ್ಧದೇವ, ಗಾಂಧಿ ಬುದ್ಧದೇವ ಅಂತ ಕ್ರಿಸ್ತಪೂರ್ವದಲ್ಲೇ ಬುದ್ಧ ಜಾತಿ ಧರ್ಮ ಭೇದಗಳನ್ನು ಹೊರತುಪಡಿಸಿ ಸಂಸಾರ ಮನೆ ಮಠ ಎಲ್ಲವನ್ನೂ ಕೂಡ ಹೊರತುಪಡಿಸಿ ಧಿಕ್ಕರಿಸಿ ಮಧ್ಯರಾತ್ರಿಯಲ್ಲಿ ನಡೆದು ಬುದ್ಧದೇವ ಸದ್ದಿಲ್ಲದೆ ದೂರವಿರಿಸಿ ಶಬ್ದ ಮಾಡ್ದೇನೆ ಏಕಾಂತ ಪ್ರದೇಶದಲ್ಲಿ ಜ್ಞಾನವನ್ನು ಸಂಪಾದನೆ ಮಾಡೋದಕ್ಕೋಸ್ಕರ ಧ್ಯಾನವನ್ನು ಮಾಡುವುದಕ್ಕೋಸ್ಕರ ಇಡೀ ಜಗತ್ತಿನಲ್ಲಿ ದುಃಖ ಜಾತಿ ಭೇದ ಧರ್ಮ ಇವೆಲ್ಲವನ್ನು ಕೂಡ ಹೋಗಲಾಡಿಸುವುದಕ್ಕೋಸ್ಕರ ಒಬ್ಬನೇ ಏಕಾಂತದಲ್ಲಿ ಧ್ಯಾನದಲ್ಲಿದ್ದರೂ ಕೂಡ ಕಾಲಾಂತರಗಳ ಹೆಜ್ಜೆಗಳಲ್ಲಿ ಲಾಳವಾಗಿದೆ ಕವಚ. ಕಾಲಾಂತರ ಹೆಜ್ಜೆ, ಕಾಲಾಂತರ ಅಂತಂದರೆ ಸಮಯ ಬಂದಂಗೆ ಸಮಯ ಬಂದಂಗೆ ಸಮಯ ಬಂದಂಗೆ ಪ್ರತಿಯೊಬ್ಬರ ಕಾಲುಗಳಲ್ಲಿಯೂ ಕೂಡ ಲಾಳ ಅಂದರೆ ಈ ಕುದುರೆಗೆ ಲಾಳ ಕಟ್ತಾರೆ ವಿದ್ಯಾರ್ಥಿಗಳ, ದನಗಳಿಗೆ ಲಾಳ ಕಟ್ತಾರೆ ಅಂದರೆ ಅದು ಸರಾಗವಾಗಿ ಕಾಲು ನೋವಿಲ್ಲದಂಗೆ ಹೋಗೋದಕ್ಕೆ ಲಾಳವನ್ನು ಕಟ್ತಾರೆ. ಆ ರೀತಿಯಾಗಿ ಲಾಳವಾಗಿ ಸೇರ್ಕೊಂಡದೆ ಬಂದು ಕವಚ ನೋಡಿ. ಈ ಇಂತಹ ಕವಚವನ್ನು ನಾವು ಯಾವ ರೀತಿ ನಮ್ಮ ರಾಮಾನುಜಾಚಾರ್ಯರ ಆಶ್ರಮದಿ ರಾಮಾನುಜರು ಅವರ ಆಶ್ರಮದಿ ಕೂಡಿದರೂ ಕೂಡ ಕೊಂಡಿ ಅಕ್ಷರದ ಸುತ್ತಿಗೆ ತುಂಡರಿಸಿತ್ತ. ಕೊಂಡಿ ಅಕ್ಷರ ಸೇರಬಾರದು ಎನ್ನುವಂಥ ಒಂದು ಸುತ್ತಿಗೆ ಬೇಡ 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 ಅಂತ ಅದನ್ನು ಭಾಗ ಮಾಡ್ತು,
ಭೇದ ಭಾವ ಮಾಡಿ ದೂರ ಇರಿಸ್ತು. ಅದಾದ ಮೇಲೆ ಬಂದಂಥ ಮಂಡಿಯೂರಿ ಬಸವ ಬೆಸೆದರು. 12ನೇ ಶತಮಾನದಲ್ಲಿ ಬಸವಣ್ಣ ಮೇಲ್ವರ್ಗ ಬ್ರಾಹ್ಮಣರು ಹಾಗೂ ಧರಳಯ್ಯನ ಮಗ ಇವರಿಬ್ಬರಿಗೂ ಕೂಡ ಅಂತರ್ಜಾತಿ ವಿವಾಹ ಮಾಡಿದರೂ ಕೂಡ ಬಸವ ಬೆಸೆದರೂ ಕೂಡ ಬಿಸಿಯಲ್ಲೇ ತುಕ್ಕು ಹಿಡಿದಿತ್ತು. ಆವಾಗ ಮಾತ್ರ ಕ್ರಾಂತಿಯಾಯಿತು, ಬಿಜ್ಜಳನ ಕೊಲೆ ಆಗ್ತು. ಆವಾಗಲೇ ಅದು ತುಕ್ಕಿಡ್ದೋಯ್ತು. ಮುಂದುವರಿಲೇ ಇಲ್ಲ ಆ ಬಸವಣ್ಣನ ವಿಚಾರಗಳು. ಪಕ್ಕದಲ್ಲೇ ನಾಳೆಯ ನಾಲಿಗೆ ಸುಡುವ ದರ್ಬೆಯನ್ನಿಟ್ಟು ಸೇರಿ ಹೋಯ್ತೋ. ಯಾರು ಏನಾರು ಮಾತಾಡಿದ್ರೆ ನಾಲಿಗೆ ಸುಡುವಂತಹ ಒಂದು ಕೆಲಸ ಅವತ್ತು ಬಂತು. ಕೆಳವರ್ಗದವರನ್ನು ಅಂಥ ರೀತಿ ಶೋಷಣೆಯನ್ನು ಮಾಡಿ ದರ್ಬೆಯನ್ನಿಟ್ಟು ಸೇರಿ ಹೋಯಿತು ಮಾಯೆ ಚರಿತೆಯ ಚಕ್ರದಲ್ಲಿ. ಮುಂದೆ 100 ಯೋಜನ ದಾರಿ ತುಳಿದರು. 100 ಯೋಜನ ನೋಡಿ, ಒಂದು ಯೋಜನಕ್ಕೆ 12 ಮೈಲಿ. 100 ಯೋಜನ ಈಗ ಇಲ್ಲಿ ಇದುವರೆಗೂ ಕೂಡ ಭಾರತ ದೇಶ ಈ ರೀತಿ ಬಂದರೂ ಕೂಡ ಈ ರೀತಿಯಾಗಿ ತಾನು ಕಾಲಾಂತರದಲ್ಲಿ ಹಿಂಗೆ ಬರ್ತಾಯಿದ್ರೂ ಕೂಡ ಮೂಲೆ ಮುಕ್ಕಾಗಿಲ್ಲ, ಸವೆದಿಲ್ಲ, ಚೂರು ಕಾಲುಗಳು ಕುಂಟಿಲ್ಲ, ಒಂದು ಚೂರು ಮುಕ್ಕಾಗಿಲ್ಲ. ಪಾ ಜಾತಿ ಪ್ರಜ್ಞೆ ಬೇಡ, ನಾವೆಲ್ಲರೂ ಒಂದೇ ಎನ್ನುವಂತಹ ಒಂದೇ ಒಂದು ಅಂಶವೂ ಕೂಡ ಯಾವ ರಾಜ್ಯದಲ್ಲಿ ಯಾವ ಜನಾಂಗದಲ್ಲೂ ಕೂಡ ಅದು ಬಂದಿಲ್ಲ. ಸವೆದಿಲ್ಲ, ಚೂರು ಕಾಲುಗಳು ಕುಂಟಿಲ್ಲ, ಸೊಂಟ ಮುರಿದರು. ಹುಟ್ಟಿನೊಂದಿಗೆ ಗಟ್ಟಿಯಾಗಿದೆ. ಅವನು ಕುರುಡ ಆಗಲಿ, ಅವನು ಕುಂಟ ಆಗಲಿ, ಆ ಜಾತಿ ಪ್ರಜ್ಞೆ ಅನ್ನುವಂಥದ್ದು ಒಂದು ಚೂರು ಬೇಕಾದರೆ ದೇಹ ಅಂಗವಿಕಲವಾಗಿದೆ, ಆ ಜಾತಿ ಪ್ರಜ್ಞೆ ಮಾತ್ರ ಅಂಗವಿಕಲವಾಗಿಲ್ಲ, ಹುಟ್ಟಿನೊಂದಿಗೆ ಗಟ್ಟಿಯಾಗಿ ಬಂದದೆ. ಯಾವ ರೀತಿ ಬಂದದೆ? ನೆರಳಂತೆ, ಬಿಸಿಲಂತೆ, ಬಳ್ಳಿ ಹೂವಂತೆ. ನಾವು ಹೆಂಗೆಂಗೆ ನಾವು ಹಿಂದೆ ಹೋದರೆ ನಮ್ಮ ನೆರಳು ಯಾವ ರೀತಿ ನಮ್ಮನ್ನು ಹಿಂಬಾಲಿಸ್ತದೋ ಆ ರೀತಿಯಾಗಿ ಬರ್ತಾಯಿದೆ ಈ ಕವಚ. ಬಿಸಿಲು ಬಿಸಿಲು ಯಾವುದೇ ಕಾರಣಕ್ಕೂ ಕೂಡ ತಪ್ಪಿಸ್ಕೊಳ್ಳೋದಿಲ್ಲ. ಹಾಗೆಯೇ ಬಳ್ಳಿ ಹೂವಂತೆ, ಬಳ್ಳಿ ಹೇಗಿದೆಯೋ ಹಬ್ಬಿಸ್ತದೋ ಹಾಗೆ ಹೂವುಗಳ ರೀತಿಯಲ್ಲಿ ಈ ಕವಚ ಬಂದಿದೆ ಹುಟ್ಟಿನೊಂದಿಗೆ. ಈ ನೆರಳು ಎಷ್ಟು ಶಾಶ್ವತನೋ, ಬಿಸಿಲು ಎಷ್ಟು ಶಾಶ್ವತನೋ, ಬಳ್ಳಿ ಹೂವುಗಳೆಲ್ಲ ಎಷ್ಟು ಶಾಶ್ವತವೋ ಅಷ್ಟೇ ಶಾಶ್ವತವಾಗಿ ಹುಟ್ಟಿನೊಂದಿಗೆ ಕಟ್ಟಿಕೊಂಡದೇ ಕವಚ. ಯಾವುದೇ ಕಾರಣಕ್ಕೂ ಕೂಡ ಅದು ಇದು ಬಿಡ್ತಾ ಇಲ್ಲ. ಕಳೆಯಲೊಲ್ಲದು, ಬೀಳಲೊಲ್ಲದು, ಯಾವುದೇ ಕಾರಣಕ್ಕೂ ಕೂಡ ಅದು ಜಾತಿ ಪ್ರಜ್ಞೆ ಮನುಷ್ಯನನ್ನು ಬಿಟ್ಟು ಹೋಗ್ತಾ ಇಲ್ಲ, ಇನ್ನು ಬಿಟ್ಟೂ ಹೋಗ್ತಾ ಇಲ್ಲ, ಕಳೆದೂ ಹೋಗ್ತಾ ಇಲ್ಲ, ನನ್ನ ತೊರೆದು ಹುಟ್ಟಿನೊಂದಿಗೆ ಬೆಸೆದುಕೊಂಡಿದೆ. ನನ್ನನ್ನೇ ಬಿಟ್ಬಿಟ್ಟದೆ ಅದು, ನನ್ನ ಹುಟ್ಟಿನ ಮೂಲಕ ಬೆಸೆದುಕೊಂಡದೆ ಅದು. ಒಂದು ರೀತಿಯಾಗಿ ಬಿಡಿಸಲಾರದಂತಹ ಸಂಬಂಧದ ರೀತಿಯಲ್ಲಿ ಅದು ಹೋಗ್ತಾ ಇದೆ. ಕವಚ ಮುಟ್ಟಬಾರದ ಕವಚ, ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಕೊನೆಗೂ ಕೂಡ ಅದನ್ನು ಮುಟ್ಟಕ್ಕಾಗ್ತಾ ಇಲ್ಲ. ಇದು ಕವಿಯ ಒಂದು ನೋವಿನ ಒಂದು ಸಂಕೇತವಾಗಿದೆ ಅನ್ನುವಂಥದ್ದು. ಅಂದರೆ ಯಾವ ರೀತಿ ದರ್ಬೆಯನ್ನು, ನಾಲಿಗೆಯನ್ನು ದರ್ಬೆಯಿಂದ ಸುಡ್ತಾ ಇರುವಂತಹ ಒಂದು ಸನ್ನಿವೇಶವನ್ನು ಹಿಂದಿನ ಕಾಲದಲ್ಲಿ ಆ ಜಾತಿ ಪ್ರಜ್ಞೆ ಅನ್ನುವಂಥದ್ದು ಎಷ್ಟು ಕರಾಳವಾಗಿತ್ತು ಅನ್ನುವಂಥದ್ದೇ ಎಲ್ ಹನುಮಂತಯ್ಯನವರ ದಲಿತ ಬಂಡಾಯದ ಸಾಹಿತ್ಯದ ಹಿನ್ನೆಲೆಯಲ್ಲಿ ನಾವು ಈ ಪದ್ಯ ಭಾಗವನ್ನು ವಿವೇಚನೆ ಮಾಡ್ತೀವಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ.